ಚಾಮರಾಜನಗರ ಜಿಲ್ಲೆಯ 13 ನ್ಯಾಯಾಲಯಗಳಲ್ಲಿ ಡಿಸೆಂಬರ್ 18ರಂದು ಆಯೋಜಿಸಿದ ಮೇಘಾಲೋಕ್ ಅದಾಲತ್ನಲ್ಲಿ ಸುಮಾರು 3761 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸದಾಶಿವ ಎಸ್ ಸುಲ್ತಾನ್ಪುರಿರವರು ಮಾಹಿತಿ ನೀಡಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿರುವ ಎಡಿಆರ್ ಕಟ್ಟಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯ ನ್ಯಾಯಾಲಯಗಳಲ್ಲಿ ಬಾಕಿ ಇದ್ದ ಸುಮಾರು 3522 ಪ್ರಕರಣಗಳು ಹಾಗೂ 239 ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ. ಚಾಮರಾಜನಗರದ 6 ನ್ಯಾಯಾಲಯಗಳಲ್ಲಿ ಸುಮಾರು 1562 ಪ್ರಕರಣಗಳು, ಕೊಳ್ಳೇಗಾಲ ನ್ಯಾಯಾಲಯದಲ್ಲಿ 1168 ಪ್ರಕರಣಗಳು, ಗುಂಡ್ಲುಪೇಟೆ ನ್ಯಾಯಾಲಯಗಳಲ್ಲಿ 729 ಪ್ರಕರಣಗಳು ಹಾಗೂ ಎಳೆಂದೂರು ನ್ಯಾಯಾಲಯದಲ್ಲಿ 302 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಅವರು ಪತ್ರಿಕಾಗೋಷ್ಠಿಯ ಮೂಲಕ ಸ್ಪಷ್ಟಪಡಿಸಿ ಮಾಹಿತಿ ವಿವರ ಹಾಗೂ ಕೊಳ್ಳೇಗಾಲದಲ್ಲಿ 1168 ಪ್ರಕರಣಗಳು, ಗುಂಡ್ಲುಪೇಟೆಯಲ್ಲಿ 729 ಪ್ರಕರಣಗಳು ಹಾಗೂ ಎಳೆಂದೂರಿನಲ್ಲಿ 302 ಪ್ರಕರಣಗಳು, ಹೀಗೆ ಒಟ್ಟಿಗೆ 3761 ಪ್ರಕರಣಗಳು. ಮತ್ತೆ ಇನ್ನೊಂದು ಈ ಕಂಪೇರಿಟಿವ್ ಸ್ಟೇಟ್ಮೆಂಟ್ ಅಂತ ಹೇಳಬೇಕಾದ್ರೆ ಈ ವರ್ಷದಲ್ಲಿ 2021ರಲ್ಲಿ ಇದು 4ನೇ ಲೋಕದಲ್ಲಿ. ಮೊದಲನೇದಾಗಿ ನಾವು 27/3/2021ರಲ್ಲಿ ಮಾಡಿದಾಗ 3271 ಪ್ರಕರಣಗಳು ಇತ್ಯರ್ಥಪಡಿಸಿತ್ತು ಹಾಗೂ 15/16/2021ರಲ್ಲಿ ಲೋಕಾಯುಕ್ತ ಮಾಡಿದಾಗ 3659 ಪ್ರಕರಣಗಳು ಇತ್ಯರ್ಥಪಡಿಸಿತ್ತು. ಆಮೇಲೆ 39 ಮಾಡಿದಾಗ 39/2021ರಲ್ಲಿ ಮಾಡಿದಾಗ 2289 ಅವಾಗ ಶಾರ್ಟ್ ಟೈಮ್ ಇತ್ತು, ಒಂದು ತಿಂಗಳು ಇದ್ದರಿಂದ ಸ್ವಲ್ಪ ಕಡಿಮೆ ಆಯಿತು. ಆದರೆ ಈಗ 18/12/2021ರಂದು ಅತಿ ಹೆಚ್ಚು, ಈ ವರ್ಷದಲ್ಲೇ ಅತಿ ಹೆಚ್ಚು 3761 ಪ್ರಕರಣಗಳನ್ನ ನಾವು ರಾಜಿ ಮೂಲಕ ಇತ್ಯರ್ಥಪಡಿಸಿದ್ವಿ. ಅದರ ಬಗ್ಗೆ ನಿಮಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ, ನಾವು ಯಾವ ಪ್ರಕರಣಗಳು ಎಷ್ಟಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಕ್ರಿಮಿನಲ್ ಕೇಸಸ್ ಇತ್ತು. ಕ್ರಿಮಿನಲ್ ಕೇಸಸ್ ಗಳು ಹೇಳಬೇಕಂದ್ರೆ ಕಂಪೌಂಡಬಲ್ ಅಫೆನ್ಸಸ್ 26 ಡಿಸ್ಪೋಸ್ ಆಗಿದ್ದಾವೆ, ಚೆಕ್ ಬೌನ್ಸ್ ಕೇಸ್ 91 ಆಗಿದ್ದಾವೆ, ಆಮೇಲೆ ಪಿಟಿ ಕೇಸ್ಗಳು 3094 ಇದಾವೆ, ಎಲೆಕ್ಟ್ರಿಸಿಟಿ ಕೇಸ್ 30 ಆಗಿದ್ದಾವೆ, MMRDA ಕೇಸ್ 10 ಆಗಿದ್ದಾವೆ, 125% ಸತ್ತ ಇದೆ, ಡಿವಿ ಆಕ್ಟ್ ಅಂದ್ರೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಹಾಗೂ ಅದರ್ ಕ್ರಿಮಿನಲ್ ಕೇಸಸ್ 33 ಆಗಿದ್ದಾವೆ, ಮತ್ತು ಬರ್ತ್ ಅಂಡ್ ಡೆತ್ 72 ಆಗಿದ್ದಾವೆ. ಹೀಗೆ ಒಟ್ಟು 3367 ಬಾಕಿ ಇದ್ದ ಪ್ರಕರಣಗಳು ಹಾಗೂ ಪ್ರೀ ಲಿಟಿಗೇಷನ್ ಕೇಸಸ್ ಅಂತ ನಾನು ನಿಮ್ಗೆ ಹೇಳಬೇಕಂದ್ರೆ ಕೋರ್ಟ್ಗೆ ಕೇಸ್ ದಾಖಲೆ ಹಾಕಿದ ಮೊದಲೇ ನಾವು ಪ್ರೀ ಲಿಟಿಗೇಷನ್ ಅಂತ ಬ್ಯಾಂಕ್ನವರಿಂದ ರಾಜಿ ಮಾಡಿಸಿದ್ವಿ. ಅಂತವು 394 ಪ್ರಕರಣಗಳಾಗಿದ್ದಾವೆ. ಹೀಗೆ